ಕ್ಲಾಸ್ ಫೋರ್ತ್ ಸವಿಗನ್ನಡ ಅಧ್ಯಾಯ ಹದಿನೈದು ದುಡಿಮೆ ಕರಿಮೆ ಪದ್ಯ ಕ್ವಶನ್ ಆನ್ಸರ್ಸ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳನ್ನು ಯಾವುವು ಉತ್ತರ ಹಾರೆ ಕೊಡಲಿ ಸಲಿಕೆ ಗುದ್ದಲಿ ಇವು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಪ್ರಶ್ನೆ ಎರಡು ಜನರನ್ನು ಸಲುವ ದಾತ ಯಾರು ಉತ್ತರ ಜನರನ್ನು ಸಲುವ ದಾತ ರೈತ ಪ್ರಶ್ನೆ ಮೂರು ನೋಗವನ್ನು ಯಾವುದರಿಂದ ಮಾಡುವರು ಉತ್ತರ ನೋಗವನ್ನು ಒಣಮರದ ಕಟ್ಟಿಗೆಯಿಂದ ಮಾಡುವರು ಪ್ರಶ್ನೆ ನಾಲ್ಕು ಮೀನನ್ನು ಹೇಗೆ ಹಿಡಿಯುವರು ಉತ್ತರ ಮೀನು ಬಲೆಯನ್ನು ಬೀಸಿ ಹಿಡಿಯುವರು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯವರು ಹೇಗೆ ಗಳಿಸಬಹುದು ಉತ್ತರ ಹೊಸ ಹೊಸ ಬಗೆಯ ಉಡುಪುಗಳನ್ನು ಹೊಲಿಯುವುದರ ಮೂಲಕ ಬಟ್ಟೆ ಹೊಲಿಯುವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು ಪ್ರಶ್ನೆ ಎರಡು ನೇಗಿಲನ್ನು ಹೇಗೆ ಮಾಡುವರು ಉತ್ತರ ಒಣಮರದ ಹಲಗೆಯನ್ನು ಉಪಯೋಗಿಸಿ ಚೂಪಾಗಿ ಕೆತ್ತಿ ನೇಗಿಲುವನ್ನು ಮಾಡುವರು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳವನ್ನು ಬರೆಯಿರಿ ಕಾರ್ಮಿಕ ಕತೆ ರೈತ ಬಲೆ ಮರ ಒಂದೇದು ಜನರ ಸಲುವವನ್ನು ಡ್ಯಾಶ್ ಜನರ ಸಲುವನ್ನು ರೈತ ಎರಡು ನೋಗುವನ್ನು ಡ್ಯಾಶಿಂದ ಮಾಡುತ್ತಾರೆ ನೋಗುವನ್ನು ಮರದಿಂದ ಮಾಡುತ್ತಾರೆ ಮೂರು ಬಟ್ಟೆಯ ಗಂಟನ್ನು ಡ್ಯಾಶ್ ಹೋಗುತ್ತದೆ ಬಟ್ಟೆ ಗಂಟು ಕತ್ತೆ ಹೇರುತ್ತದೆ ಮೀನನ್ನು ಹಿಡಿಯಲು ಡ್ಯಾಶ್ ಬಳಸುತ್ತಾರೆ ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ ಖಾಲಿ ಜಾಗದಲ್ಲಿ ಪದ್ಯ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ ಹೊಸ ಹೊಸ ಬಗೆಯಲ್ಲಿ ಹೊಸ ಹೊಸ ಬಗೆಯಲ್ಲಿ ಉಡುಗೆ ಹೊಲಿಯುತ್ತ ಮೈಯನ್ನು ಮನವನ್ನು ಬೆಳೆಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತೊಗಿಸುವೆ ಭಾಷಾ ಚಟುವಟಿಕೆ ಕೊಟ್ಟಿರೋ ಪುರುದ್ಧಾತು ಪದಗಳನ್ನು ಮಾದರಿಯಂತೆ ವಾಕ್ಯಗಳನ್ನು ಬಳಸಿ ಬಳಕೆ ಮಾಡಿ ದೂರ ಹತ್ತಿರ ನಾನು ಕಲ್ಲು ದೂರ ಬಿದ್ದಿತು ನಮ್ಮ ನಮ್ಮ ಮನೆ ಶಾಲೆ ಹತ್ತಿರವಿದೆ ರಾತ್ರಿ ಹಗಲು ನಾನು ರಾತ್ರಿ ಎರಡು ಗಂಟೆ ಅಭ್ಯಸುವೆನು ನಾನು ಹಗಲು ಒಂದು ಗಂಟೆ ಆಟ ಆಡುತ್ತೇವೆ ಹೆಗ್ಗು ಕುಗ್ಗು ನಮ್ಮ ಹೊಲದಲ್ಲಿ ಬಿತ್ತಿದ ಪೈರು ಚೆನ್ನಾಗಿ ಬೆಳೆದಾಗ ಎಲ್ಲರೂ ಹೆಗ್ಗುವರು ನಾವು ಬೆಳೆದ ಪೈರಿಗೆ ತಕ್ಕ ಬೆಲೆ ಸಿಗದೆ ಇದ್ದಾಗ ಕುಗ್ಗವು ಸುಳ್ಳು ನಿಜ ನಾವು ಸುಳ್ಳು ಎಂದು ಹೇಳಬಾರದು ನಾವು ಯಾವಾಗಲೂ ನಿಜವನ್ನೇ ಹೇಳಬೇಕು ಚಿಕ್ಕ ದೊಡ್ಡ ನಮ್ಮ ಮನೆಯ ಹಿತದಲ್ಲಿ ಬೆಳೆದ ಮಾವಿನ ಗಿಡ ಚಿಕ್ಕದಾಗಿದೆ ನಮ್ಮ ಹೊಲದಲ್ಲಿ ಬೆಳೆದ ತೆಂಗಿನ ಮರವು ದೊಡ್ಡದಾಗಿದೆ ಪ್ರಾಸಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ರೈತನಿಗೆ ದಾತನಿಗೆ ಕೊಯ್ಯುವೆನು ನೀಡುವೆನು ಹಿಡಿಯುವೆನೋ ಎಣಿಸುವ ಬೆಳೆಸುವೆವು ತವಕಿಸುವೆವು ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ ಅಳತೆ ಕೊಯ್ವನು ಉತ್ತರ ಕೊಯ್ಯುವನು ಕತ್ತೆ ಬೆನ್ನಿನಲ್ಲಿ ಇರಿಸುವನು ಇರಿಸುವೆನು ಸಂಜೆ ಹಣವನ್ನು ಎಣಿಸುವನು ಎಣಿಸುವನು ಬಳಕೆ ಚಟುವಟಿಕೆ ನಿಮ್ಮ ಊರಿನಲ್ಲಿರುವ ಕಸುಬುದಾರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಪಟ್ಟಿರುವ ಜಾಗದಲ್ಲಿ ಬರೆಯಿರಿ ಕಸುಬುದಾರ ಮಾಡುವ ಕೆಲಸ ದರ್ಜಿ ಬಟ್ಟೆ ಹೊಲಿಯುವವರು ಹೊಲಿಯುವುದು ನೇಕಾರ ಬಟ್ಟೆ ನೇಯುವುದು ಬಡಿಗ ಬಾಗಿಲು ಕಿಟಕಿ ಮುಂತಾದಗಳನ್ನು ತಯಾರಿಸುವುದು ಊರಿನಲ್ಲಿ ವಿವಿಧ ಕಸುಗಳನ್ನು ಮಾಡುವವರು ಇರಬೇಕು ಏಕೆ ಊರಿನಲ್ಲಿ ವಿವಿಧ ಕಸಬುಗಳನ್ನು ಮಾಡುವರು ಇರಬೇಕು ಏಕೆಂದರೆ ಯಾವುದೇ ಒಂದು ಕೆಲಸ ಒಬ್ಬನಿಂದಲೇ ಮಾಡಲಾಗುವುದಿಲ್ಲ ಉದಾಹರಣೆಗೆ ಮನೆ ನಿರ್ಮಿಸುವುದು ಮೂರು ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳನ್ನು ಅಡಿ ಅಡಿಗೆ ಕುಳಿತಿವೆ ಅಂತಹ ಪದಗಳನ್ನು ಪತ್ತೆ ಹಚ್ಚಿ ಮೃತ ಹಾಕಿ ನೇಗಿಲು ಕುಡುಗೋಲು ತೋರಣ ಹಸು ಜಲ ಕಣಜ ನೋಗ ಈ ಕವಿತೆಯಲ್ಲಿ ಬರುವ ಕಸುಬುದಾರಲ್ಲಿ ನನಗೆ ಇಷ್ಟವಾದ ಯಾರು ಏಕೆ ಉತ್ತರ ಕವಿತೆಯಲ್ಲಿ ಬರುವ ಕಸುಬುದಾರಲ್ಲಿ ನನಗೆ ಇಷ್ಟವಾದವರು ಬಟ್ಟೆಯನ್ನು ಹೊಲಿಯುವ ದರ್ಜೆ ಟೇಲರ್ ಏಕೆಂದರೆ ಅವನು ಹೊಸ ಹೊಸ ಬಗೆಯಲ್ಲಿ ಬಟ್ಟೆ ಹೊಲಿಯುವುದನ್ನು ನನಗೆ ಇಷ್ಟವಾಗಿದೆ ಈ ಪದ್ಯದ ದುಡಿಮೆ ಗರಿಮೆ ಕವಿತೆಯ ಸಾರಾಂಶ ಪದ್ಯದ ಸಾರಾಂಶ ಕವಿ ಕುಳವರ್ಮ ಅವರು ತಮ್ಮ ಈ ಕವನದಲ್ಲಿ ವಿವಿಧ ಕುಲಕ ಕಸಬುದಾರರ ಕುರಿತು ಅವರು ಮಾಡುವ ವ್ಯಕ್ತಿಯಿಂದ ಹೇಗೆ ಉಪವಿದೆ ಎಂದು ವಿವರಿಸಿದ್ದಾರೆ ಕಬ್ಬಿಣವನ್ನು ಕಾಸಿ ಕುಟ್ಟುತ್ತಾ ಹಾರೆಯನ್ನು ಮಾಡುತ್ತಾ ಪ್ರೀತಿಯಿಂದ ಈ ದೇಶದ ಅನ್ನದಾತನಾದ ರೈತನಿಗೆ ನೀಡುವನು ಈ ಜಗದ ಜನರನ್ನು ಸಲ್ಲುವ ಅನ್ನದಾತನಿಗೆ ಬೆಳೆಯನ್ನು ಬೆಳೆಯಲು ತನ್ನ ನೆರೆಯ ನೇರವನ್ನು ನೀಡುವನೆಂದು ಕಮ್ಮಾರ ಹೇಳುವನು ಕಾಡಿನಲ್ಲಿ ಸುತ್ತಾಡಿ ಒಣಮರಗಳನ್ನು ಹುಡುಕಿ ತಂದು ವ್ಯವಸಾಯಕ್ಕೆ ಅವಶ್ಯವಿರುವ ನೇಗಿಲಕ್ಕೆ ಬೇಕಾದ ರೀತಿಯಲ್ಲಿ ಮತ್ತು ಬಂಡಿಯ ಗಾಲಿಗೆ ಬೇಕಾದ ಆಕಾರದಲ್ಲಿ ಮರವನ್ನು ತುಂಡರಿಸುವನು ಬಡಿಗ ಉತ್ತಮವಾದ ನೇಗಿಲುವನ್ನು ಮಾಡಿ ಅವರೊಂದಿಗೆ ನೋಗುವನ್ನು ಕೂಡ ಸುಂದರವಾದ ಕೆತ್ತನೊಂದಿಗೆ ರೂಪಿಸಿ ಅನ್ನದಾತ ರೈತನಿಗೆ ನೀಡುವನೆಂದು ಬಳಿಗ ವೃತ್ತಿಯ ವ್ಯಕ್ತಿ ಹೇಳುವನು ಎಲ್ಲರೂ ನೀಡಿದ ಬಟ್ಟೆ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯನ್ನು ಬೆನ್ನ ಮೇಲೆ ಇರಿಸಿ ಬಟ್ಟೆ ಒಗೆದು ಸ್ವಚ್ಛ ಮಾಡಲು ಹಳ್ಳಕ್ಕೆ ಸಾಗುವನು ಧೋಬಿ ಹಳ್ಳದಲ್ಲಿ ಹರಿಯುವ ನೀರನ್ನು ವಲಿನಗೊಳಿಸದೆ ಎಲ್ಲರೂ ಬಟ್ಟೆಗಳನ್ನು ಒಗೆದು ಸ್ವಚ್ಛಗೊಳಿಸಿ ಶುಭ್ರವಾಗಿಡುವೆನು ಎಂದು ವೃತ್ತಿ ಧೋಬಿ ಹೇಳುವನು ಸಮುದ್ರದಲ್ಲಿ ಮೀನುಗಳನ್ನು ಹಿಡಿಯಲು ಬಲಿಯನ್ನು ಬೀಸಿ ಮೀನುಗಳನ್ನು ಆನಂದದಿಂದ ಹಿಡಿಯುವನು ಹಿಡಿದ ಮೀನುಗಳನ್ನು ಸಂತೆಗೆ ತೆಗೆದುಕೊಂಡು ಹೋಗಿ ಅವುಗಳನ್ನು ಮಾರಾಟ ಮಾಡಿ ಸಂಜೆ ಹೊತ್ತಿಗೆ ದುಡ್ಡು ಎಣಿಸುವನು ಎಂದು ಮೀನುಗಾರನು ಹೇಳುವನು ಹೊಸ ಹೊಸ ರೀತಿಯಲ್ಲಿ ಬಟ್ಟೆಗಳನ್ನು ಹೊಲಿಯುತ್ತಾ ಹೊಲಿದ ಬಟ್ಟೆ ಧರಿಸಿದವರ ಮನಸ್ಸಿಗೆ ಹೊಸ ಹುರುಪು ಬರುವ ಹಾಗೆ ಮಾಡುವನು ಅಪ್ಪ ಅಮ್ಮ ಮಕ್ಕಳ ಹಾಗೂ ಬಳಗದವರು ಮೆಚ್ಚುಗೆಯನ್ನು ಗಳಿಸಲು ತೌಕಿಸೋನೋ ಈ ಬಟ್ಟೆ ಹೊಲಿಯುವ ದರ್ಜಿ ಟೇಲರ್ ಹೀಗೆ ಕವಿ ವಿವಿಧ ಸಬದಾರರು ವೃತ್ತಿ ಹಾಗೂ ಅವರ ಪ್ರಯೋಜನ ಕುರಿತು ಈ ಪದದಲ್ಲಿ ಬಹಳವಾಗಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಸೈನಿಕ್ ಸ್ಕೂಲ್ ಮೊದಲೇ ಕೆಟ್ಟ ಹತ್ರ ತೆರೋಡ ಹಬಿನಗರ ವಿಷಯಪುರ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಅಡ್ಮಿಷನ್ ಓಪನ್ ಸಮ್ಮರ್ ವೆಕೇಶನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ क्लास क्लास्ट कड़ा मीडियम क्लास टेन्त इंग्लिश मीडियम प्यूसी प्लसिंग आर्ट्स कॉमर्स सैंस पीसीएल ए नईंथ सेवंथ सिक्स फोर्थ कोचिंग अवेलेबल फोर्थ फिफ्थ क्लास कोचिंग इन एक्सपर्ट कर अकाडमी सो मोर इंफॉर्मेशन एंड एड्रेस एंड इंक्वायरी क्लिक फॉर यूट्यूब चैनल एक्सपर्ट कर अकाडमी सो विड़ा साइन स्कूल बनने के तेरू हमीर नगर विजयपुर